ಅಯ್ಯೋಯ್ಯೋ, ಹಾಕ್ಕೊಂಡೆ ಸರಿಯಾಗಿ. ಇಲ್ಲ ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟೆ ರೋಡ್ ಸೈಡು, ಫಾಗಿ ಏರಿಯಾ, ಡ್ರೈವ್ ಕೇರ್ಫುಲ್ಲಿ ಅಂತೇಳಿ. ಇಲ್ಲಿ ನೋಡಿ ಎಷ್ಟು ಫಾಗ್ ಎದ್ದಿದೆ ಗುರು, ಇಲ್ಲಿ ಕ್ರೇಜಿಯಾಗಿ ಕಾಣಿಸತ್ತೆ. ನಮ್ಮ ಮೇ ಬಿ ಫಾಗಿ ಏರಿಯಾ, ಲೋ ವಿಸಿಬಿಲಿಟಿ. ಏನು ಗುರು ಹಿಂಗೆ ಹಾಕವ್ರೆ, ಕೈಯೆಲ್ಲ ತಣ್ಣಗಾಗ್ತಾ ಇದೆ, ಯಪ್ಪ ಐಸಾದಂಗೆ ಆಗ್ತಾ ಇದೆ. ಒಂದು ಒಳ್ಳೆ ವ್ಯೂ ಹಾಕೋ ಬರೋಣ, ಇಲ್ಲಿ ನೋಡಿ ಹೇಗಿದೆ ಅಂತೇಳಿ. ಕ್ರೇಜಿ ಗುರು ಫಾಲ್ಸ್ ಮಾತ್ರ. ಆ್ಯಕ್ಚುಲಿ ಅಡ್ವೆಂಚರ್ ಬೈಕಲ್ಲಿ ಅದು ಹಿಮಾಲಯನಲ್ಲಿ ಕಾರ್ನರಿಂಗ್ ಹೊಡೆಯೋಕ್ಕಾಗಲ್ಲ ಅಂತಾರೆ. ನಮ್ಮ ಶೆಟ್ಟಿ ಅವ್ರನ್ನ ಕೇಳ್ಬೇಕು ಹೆಂಗೆ ಹೊಡ್ದೀನಿ ಅಂತ, ನಂಗೆ ಗೊತ್ತಾಗತ್ತೆ. ಅವ್ರಿಗೆ ಹೇಳ್ತಾರೆ ಲಿಟ್ರಲಿ ಕಾಲು ನೆಲಕ್ಕೆ ತಾಗಬೇಕು ಹಂಗೆ ಹೊಡೆದಿದ್ದೀನಿ ಕಾರ್ನರಿಂಗ್ ಮಾತ್ರ, ಅದು ಪ್ಯಾನಿಯರ್ಸ್ ಹಾಕ್ಕೊಂಡು. ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಎಲ್ಲ ಹೇಗಿದ್ದೀರಪ್ಪ? ನಾವು ಕೇರಳ ಮುನ್ನಾರಲ್ಲಿದ್ದೀವಿ. ಇಲ್ಲಿ ಮುನ್ನಾರಲ್ಲಿ ಹೆಲ್ಮೆಟ್ಗೆ ಕ್ಯಾಮ್ರಾ ಹಾಕ್ಕೊಂಡು ಹೋಗಂಗಿಲ್ಲ, ಹಾಗಾಗಿ ಚೆಸ್ಟ್ ಮೌಂಟ್ ಹಾಕ್ಕೊಂಡು ಗಾಡಿ ಹೊಡಿತಾ ಇದ್ದೀವಿ. ಸ್ವಲ್ಪ ವ್ಯೂ ನಿಮಗೆ ಆ ಕಡೆ ಈ ಕಡೆ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಂಬೆರೆ ಗುರು, ನಿನ್ನೆ ಸಿಕ್ಕಾಪಟ್ಟೆ ಕೋಲ್ಡ್ ಆದಂಗೆ ಆಗ್ಬಿಡ್ತು, ಒಂದ್ಸಲ ಥಂಡಿ ಹೊಡೆದಂಗೆ ಆಯ್ತಾ, ಮಳೆ ಲೈಟಾಗಿ ನಿಂದ್ವಿ, ಹಾಗಾಗಿ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟಿದೆ ಲೈಟಾಗಿ. ಬಂದಿದ್ದ ಸ್ನೇಹಿತರೆ, ಇವತ್ತು ಮುಳ್ಳಂತಾಡು ವ್ಯೂ ಪಾಯಿಂಟಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅಲ್ಲೂ ಸ್ವಲ್ಪ ಆಫ್ ರೋಡ್ ಇದೆ. ಏನು ಗೋಳು ಅಂದರೆ ಪ್ಯಾನಿಯರ್ಸ್ ಹಾಕ್ಕೊಂಡಿದ್ದೀವಿ, ಲಗೇಜು ವಿತ್ ಪ್ಯಾನಿಯರ್ಸೇ ಹೊಡಿಬೇಕಾಗಿದೆ ಈಗ, ಯಾಕಂದರೆ ನಮಗೆ ಬೇರೆ ಪಾಯಿಂಟ್ ಇಲ್ಲ, ಲೇಟ್ ಆಗ್ಬಿಡ್ತು. ನಾವು ಮಾರ್ನಿಂಗ್ ಬೇಗ ಹೊರಟು ಕವರ್ ಮಾಡಿದರೆ ರಿಟರ್ನ್ ಬಂದು ರೂಮು 12 o'clock ತನಕ ಇರ್ತಿತ್ತು, ಎತ್ಕೊಂಡು ಹೋಗ್ಬೋದಿತ್ತು. ಹೊರಟಿದ್ದೆ 12 ಗಂಟೆಗೆ ಹೊರಟಿವಿ ನಾವು. ನಿನ್ನೆ ಎಲ್ಲ ಹುಡುಗರು ಸುಸ್ತಾಗ್ಬಿಟ್ಟಿದ್ದಾರೆ ಉರುಂಬಿಕರ ಮಾಡಿ. ಹಾಗಾಗಿ ಸ್ನೇಹಿತರೆ, ಇವಾಗ 12 o'clock ಆಗಿದೆ, ಈ ಪ್ಲೇಸಲ್ಲಿ ಇದ್ದೀವಿ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಕಡೆ ಅಂತೂ ನಿಮಗೆ ಕ್ಯಾಮ್ರಾ ಹೆಂಗೆ ತಿರುಗಿಸಿ ತೋರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಹಿಂಗೆ ತಿರುಗಿಸ್ಬೇಕಾ, ಹಿಂಗೆ ತಿರುಗಿಸ್ಬೇಕಾ? ಎಲ್ಲ ಕಾಫಿ ಇದು ಗುರು, ಕಾಫಿ ಅಂತ ಏನು ಟೀ ಎಸ್ಟೇಟು, ಕ್ರೇಜಿ ಆಗಿದ್ದಾವೆ. ಮುಂದೆಲ್ಲ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ನಿಮಗೋಸ್ಕರ ಎದ್ದಿದ್ಕೊತೀನಿ. ಸಖತ್ತಾಗಿದೆ ಅಲ್ಲ ಗುರು, ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಮಾತ್ರ. ಟೀ ಎಸ್ಟೇಟ್ಗಳು ಅಯ್ಯೇ ಹಚ್ಚ ಹಸಿರು. ಏನು ಘಾಟ್ಗಳಿದಾವೆ ಗುರು, ಇಲ್ಲಿ ತಿರುಗಿಸಿ ತಿರುಗಿಸಿ ಗಾಡಿ ಹೊಡಿಬೇಕು ಗುರು. ಇಲ್ಲಿ ಅದೇ ಒಂದು ಯಾವ ಕಡೆ ನೋಡಿದ್ರು ಫುಲ್ಲು ಟೀ ಎಸ್ಟೇಟ್ಗಳು, ನೋಡೋದಕ್ಕೆ ಒಂಥರ ಸ್ವರ್ಗ ಗುರು. ಮಜಾ ಬರ್ತಾ ಇದೆ ಈ ತಣ್ಣಗಿರೋ ವಾತಾವರಣದಲ್ಲಿ, ಆ ಥರ ಗ್ರೀನ್ರಿ ನೋಡೋದಕ್ಕಂತೂ ಕ್ರೇಜಿ ಮಜಾ. ಯಾಕೆ ಬೇಡ, ಏನ್ ಗುರು ಬೆಟ್ಟ ಹಿಂಗ್ ಕಾಣಿಸ್ತಾ ಇದೆ, ಇದು ಕ್ರೇಜಿ ಮಾತ್ರ. ನಾನು ನೋಡ್ಲೇ ಇಲ್ಲ ಸಡನ್ ಆಗಿ ನೋಡಿದ್ದು. ಹಾ, ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಬೆಟ್ಟ, ಕ್ರೇಜಿ ಗುರು. ಎಂತ ಕಾಣಿಸ್ತಾ ಇದೆ ಗುರು, ಕಂಡು ಕಂಡಲ್ಲೆಲ್ಲ. ನಾವು ಇಲ್ಲಿ ತಂದು ನಿಲ್ಲಿಸ್ಬೇಕಿತ್ತ ಅಂತ ಬ್ರೇಕು. ಎಷ್ಟು ಟೀ ಎಸ್ಟೇಟ್ ಇದೆ ಗುರು ಇಲ್ಲಿ, ಏನು ಎಲ್ಲಿ ನೋಡಿದ್ರು ಬರೀ ಟೀ ಎಸ್ಟೇಟ್ ಅಪ್ಪ. ಹೆಂಗೆ ಸ್ಲೈಡ್ ಆಗಿ ಬಿದ್ದಿದೆ ಅಪ್ಪ, ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ಗುರು, ಅದರಲ್ಲಿ ಒಂದು ಸಣ್ಣ ಕಲ್ಲು ಹೊಡೆದ್ರೆ ಸಾಕು ಹಪ್ಪಳ ಚಟ್ನಿ ಆಗಿ ಹೋಗಿರ್ತೀವಿ. ಅಪ್ಪ ಭಯಾನಕವಾಗಿ ಸ್ಲೈಡ್ ಆಗಿದೆ ಮಾತ್ರ, ತುಂಬ ಕಡೆ ಸ್ಲೈಡ್ ಆಗಿದೆ ಬಾಯಿ. ಇಲ್ಲಿ ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟೆ ರೋಡ್ ಸೈಡು, ಫಾಗಿ ಏರಿಯಾ, ಡ್ರೈವ್ ಕೇರ್ಫುಲ್ಲಿ ಅಂತೇಳಿ. ಇಲ್ಲಿ ನೋಡಿ ಎಷ್ಟು ಫಾಗ್ ಎದ್ದಿದೆ ಗುರು, ಇಲ್ಲಿ ಕ್ರೇಜಿಯಾಗಿ ಕಾಣಿಸತ್ತೆ. ನಮ್ಮ ಮೇ ಬಿ ಫಾಗಿ ಏರಿಯಾ, ಲೋ ವಿಸಿಬಿಲಿಟಿ.
ಏನ್ ಗುರು ಹಿಂಗ ಹಾಕವ್ರೆ, ಕೈಯೆಲ್ಲ ತಣ್ಣಗಾಗ್ತಾ ಇದೆ, ಯಪ್ಪ ಐಸ್ ಆದಂಗ ಆಗ್ತಾ ಇದೆ. ಇವು ಏನ್ ಗುರು, ಬಾಯ್ ನಿಲ್ಸೋಣ ನೋಡೋಣ. ಬೇಡ ಬನ್ನಿ ಬಾಯ್. ಏನ್ ವಿವೇ ಕಾಣಲ್ಲ ಇನ್ ನೋಡಾರೆ ಅಂತ ಮಾಡ್ತೀರ? ಏ ಕೆಳಗಡೆ ಬಿಸಿಲಿದೆ ಬಾ, ಇಲ್ಲಷ್ಟೇ ಹಂಗಿದೆ. ಹಾ ಕೆಳಗಡೆ ನೋಡಿ ಬಿಸಿಲು ಹಂಗೆ ಇದೆ. ಇಲ್ಲಿ ನೋಡ್ಕೊರು, ಇಲ್ಲಿ ಎಷ್ಟು ಫಾಗು, ಥಂಡಿ ಬಡಿತಾ ಇದೆ. ಆದರೆ ಇನ್ನೊಂದೇನು ಗೊತ್ತಾ ಬಾಯ್, ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಫಾಗ್ ಎಲ್ಲ ಕಾಣಲ್ಲ. ಇಲ್ಲಿ ಏನಿರುತ್ತೆ ಅದ್ರದ್ದು 50% ಅಷ್ಟೇ ಕಾಣುತ್ತೆ ಅಲ್ಲಿ ಕ್ಯಾಮ್ರಾದಲ್ಲಿ. ಅದೇ, ಹಾಂ ನಿಜ. ನಾವಿಲ್ಲಿ ಕ್ಯಾಮ್ರಾದಲ್ಲಿ ಏನು ದಾರಿ ತೋರಿಸ್ಬೋದು ಅಷ್ಟೇ, ಅಂದರೆ ಆ ಏರಿಯಾನ ತೋರಿಸ್ಬೋದು ಅಷ್ಟೇ ನಾವಿಲ್ಲಿ. ಆದರೆ ಇಲ್ಲಿ ಬಂದು ಫೀಲ್ ಮಾಡೋ ಇದೇ ಬೇರೆ, ಮಜಾನೇ ಬೇರೆ. ನೋಡಿ ಮೇಲ್ಗಡೆ ಯಾವ ರೇಂಜಿಗೆ ಕಾಣಿಸ್ತಾ ಇದೆ ಅಂದರೆ ಫಾಗು ನೆಕ್ಸ್ಟ್ ಲೆವೆಲ್ ಗುರು. ಮುನ್ನಾರಲ್ಲಿ ಈ ರೇಂಜಿಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಲ್ಲ ಒಬ್ಬೊಬ್ರು ಅಂದ್ರೆ ಏನಂತಿದ್ರು, ರೀಸೆಂಟಾಗಿ ಯಾರೋ ಅಂದ್ರು ಗುರು, ಬಾಯ್ ನಿನ್ನ ಫ್ರೆಂಡ್ ಯಾರೋ ಹೇಳಿದಲ್ವಾ, ಹಾಂ ಸೆಕೆ ಇದೆ ಹೀಟ್ ಇದೆ ಹಂಗೆ ಅಂತ. ಇಲ್ಲಿ ಕೈ ನಡುಕ್ತಾ ಇದೆ, ಅಷ್ಟು ಚಳಿ ಹೊಡಿತಾ ಇದೆ ಇವಾಗ. ಅದು ಇನ್ನು ಡಿಸೆಂಬರ್ ಮಂತಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಾಯ್. ಸ್ನೇಹಿತರೆ ಇವಾಗ ಒಂದು ಈ ಗ್ರೀನ್ರಿ ನೋಡಿದ್ರಲ್ವಾ, ಇವಾಗ ನೋಡಿ ಇನ್ನೊಂದು ವ್ಯೂ ತೋರಿಸ್ತೀವಿ, ವಾಟರ್ಫಾಲ್ಸ್. ಒಂದು ಒಳ್ಳೆ ವ್ಯೂ ಹಾಕೋ ಬರೋಣ, ಇಲ್ಲಿ ನೋಡಿ ಹೇಗಿದೆ ಅಂತೇಳಿ. ಕ್ರೇಜಿ ಗುರು, ಫಾಲ್ಸ್ ಮಾತ್ರ. ನಾವು ಆ್ಯಕ್ಚುಲಿ ಅಲ್ಲಿ ನಿಲ್ಲಿಸ್ಬೇಕಾಗಿತ್ತ ಅಂತ, ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಿತ್ತು. ಫಾಲ್ಸ್ದು ನೆಕ್ಸ್ಟ್ ಲೆವೆಲಲ್ಲಿದೆ ಬಾಯ್. ಹೇಗೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಇದು ಒಂದೆರಡು ಫೋಟೋ ಹಾಕೊಳ್ಳೋಣ ಫಸ್ಟು. ಒಳ್ಳೆ ವ್ಯೂ ಹಾಕೋ ಬಂದ್ವಿ ಫಾಲ್ಸ್ದು, ಕ್ರೇಜಿ ಆಗಿತ್ತು. ಎದುರುಗಡೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ಒಳ್ಳೆ ಕಾರ್ನರಿಂಗ್ ಹೊಡಿಬೋದು ಗುರು, ಇಲ್ಲಿ ಕೇರಳ ಬಂದರೆ ಬರೀ ಗುಡ್ಡ ಸೈಡಲ್ಲೇ ಇರ್ತೀವ. ಎನಿ ಟೈಮ್ ರೋಡ್ ಅಂದರೆ ಗುಡ್ಡ ಸೈಡು, ಫುಲ್ ಕಾರ್ನರಿಂಗ್ ಆಟಗಳಲ್ಲಿ. ಆ್ಯಕ್ಚುಲಿ ಅಡ್ವೆಂಚರ್ ಬೈಕಲ್ಲಿ ಅದು ಹಿಮಾಲಯನಲ್ಲಿ ಕಾರ್ನರಿಂಗ್ ಹೊಡೆಯೋಕ್ಕಾಗಲ್ಲ ಅಂತಾರೆ. ನಮ್ಮ ಶೆಟ್ಟಿ ಅವ್ರನ್ನ ಕೇಳ್ಬೇಕು ಹೆಂಗೆ ಹೊಡ್ದೀನಿ ಅಂತ, ನಂಗೆ ಗೊತ್ತಾಗತ್ತೆ ಅವ್ರಿಗೆ ಹೇಳ್ತಾರೆ. ಲಿಟ್ರಲಿ ಕಾಲು ನೆಲಕ್ಕೆ ತಾಗಬೇಕು ಹಂಗೆ ಹೊಡೆದಿದ್ದೀನಿ ಕಾರ್ನರಿಂಗ್ ಮಾತ್ರ. ಅದು ಪ್ಯಾನಿಯರ್ಸ್ ಹಾಕ್ಕೊಂಡು ಖುಷಿ ಆಗೋಯ್ತು. ಊರು ಒಳಗೆ ಬಂದಾಯಿತು, ಹಾಗಾಗಿ ಮತ್ತೆ ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡಿ ಗುರು, ಏಲಕ್ಕಿ ಏನು ಬೆಳೀತೀರಪ್ಪ ನೀವೆಲ್ಲ, ಒಳ್ಳೆ ಬೆಳೆ ಮಾತ್ರ, ಒಳ್ಳೆ ಕಾಸು ಒಳ್ಳೆ ಬೆಳೆ. ಸ್ನೇಹಿತರೆ ಇನ್ನೇನು ಒಂದು 2 ಕಿಲೋಮೀಟ್ರ್ ಹೋದರೆ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಹುಷಾರಾಗಿ ಹೊಡಿಬೇಕು, ಅದು ಯಾಕಂದರೆ ನೆಕ್ಸ್ಟ್ ಲೆವೆಲ್ಲಾಗೆ ಸ್ಲೋಪ್ ಇದೆ ಬಾಯ್ ಅದು. ಹಂಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೊಡಿಬೇಕು. ಮೇ ಬಿ ಅದೇನು ಒಂದು 1 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ ಆ ಸ್ಟ್ರೆಚ್ಚು, ಬಟ್ ಅದೇ ಹೇಳಿ ನಾನು ನೆಕ್ಸ್ಟ್ ಲೆವೆಲಲ್ಲಿದೆ, ತೋರಿಸ್ತೀನಿ ಬನ್ನಿ ಗೊತ್ತಾಗುತ್ತೆ. ಈ ಲೊಕೇಶನ್ ಬಂದುಬಿಟ್ಟು ಮುಳ್ಳಂತಾಡು ರೂಟ್ ಅಂತ ಇದೆ ಗೂಗಲ್ ಮ್ಯಾಪಲ್ಲಿ, ಮುಳ್ಳಂತಾಡು ರೂಟ್ ಅಂತೇಳಿ. ಸೊ ಅದನ್ನ ನೋಡಿದ್ರೆ ಬರ್ತೀವಿ, ಇಲ್ಲ ಮುಳ್ಳಂತಾಡು ಅಂತ ಹೊಡೆದ್ರೆ ಅಲ್ಲೆಲ್ಲೋ ಇನ್ನೊಂದು ರೋಡಿಗೆ ಕರ್ಕೊಂಡು ಹೋಗುತ್ತಿದ್ರು. ಪಕ್ಕ ಆ ಕಡೆ ಒಂದು ರೋಡ್ ಇದೆ ಲೆಫ್ಟ್ ಸೈಡಲ್ಲಿ, ಆ ಏರಿಯಾ ಕರ್ಕೊಂಡು ಹೋಗುತ್ತೆ ರಾಂಗ್ ರೂಟು. ಇಲ್ಲಿ ನೋಡಿ ಈ ಥರ, ಬಾಬಾ ಏನು ಮನೆ ಕಟ್ತೀರಪ್ಪ, ಕೆಮ್ಮು ಗುರು ಸಿಕ್ಕಾಪಟ್ಟೆ ಕೆಮ್ಮಾಬಿಟ್ಟಿದೆ ಯಾಕೋ ತಂಡಿಗೆ. ಸ್ನೇಹಿತರೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇ ಪೀಕಿ ಹೋಗ್ಬೇಕು ನಾವೀಗ. ಇಲ್ಲಿಂದ ಲೈಟಾಗಿ ಆಫ್ ರೋಡ್ ಸ್ಟಾರ್ಟ್ ಆದಂಗೆ ಲೆಕ್ಕ, ಅಂದರೆ ರೋಡ್ ಇಲ್ಲ ಅಲ್ಲಿ ತನಕ ಅಷ್ಟೇ ರೋಡು, ಇದ್ರ ಮುಂದೆ ಸ್ವಲ್ಪ ಈ ಥರ ಮಣ್ಣು ರೋಡು, ಸ್ಟಾರ್ಟಿಂದ ಆಫ್ ರೋಡ್ ಆಲ್ಮೋಸ್ಟು. ತಡಿಗುರು ಅವ್ರು ಕೇಳೋಣ ಫಸ್ಟ್ ಹತ್ತಿಸ್ತಾರ ಇಲ್ಲ. ಇಲ್ಲೊಂದು ಮನೆ ಇದೆ, ಪ್ಯಾನರ್ಸ್ ಇಲ್ಲೇ ಇಟ್ಟು ಕೇಳೋಣ ಬಾಯ್. ಪ್ಯಾನರ್ಸ್ ಇಲ್ಲೇ ಇಟ್ಟು ಹೋಗ್ಬಿಡೋಣ, ಬರಲ್ವಾ
ನಾನು ಹೋಯ್ತೀನಿ ಗುರು. ಏನ್ ಆಗದ ಅಂತಾರೆ, ಏನೋ ಡೌಟು. ಪ್ಯಾನರ್ಸ್ ಇಲ್ಲಿ ಇಟ್ಟೋಗೋಣ ಭಯ ಕೇಳಿ, ತುಂಬ ಸ್ಟೀಪ್ ಇದೆ ಹಿಂಗಿದೆ ಅದು ಹೇಳಿದ್ದು. ಇಟ್ಟೋಗೋಣ, ಕಷ್ಟ ಆಗತ್ತೆ ಭಯ. ಹೆವಿ ವೇಟ್ ಆಗತ್ತೆ, ಜಂಪಿಗೆ ಕಟ್ಟಾಗತ್ತೆ ಫ್ರೇಮು. ನಿಮ್ದು ಈಸಿ ಕಟ್ಟಾಗತ್ತೆ, ನಿಮ್ದು ಈಸಿಯಾಗಿ ಕಟ್ಟಾಗತ್ತೆ. ಬನ್ನಿ ಮಾತಾಡ್ಕೊ, ಇಟ್ಟೋಗೋಣ. ಅಲ್ಲಿ ಇದಾರಲ್ಲ, ಹೆವಿ ಇದೆ ಗುರು, ಆಫ್ ರೋಡು ಅಂತಿಂಥದ್ದಲ್ಲ, ಸಖತ್ತಾಗೈತೆ. ನಾನು ಏನೋ ಅಂದ್ಕೊಬಿಟ್ಟೆ, ಆದರೆ ಪ್ಯಾನಿಯರ್ಸ್ ಇವನ್ನೆಲ್ಲ ಹಾಕ್ಕೊಂಡು ಕಷ್ಟ. ಹಂಗಾಗಿ ಸ್ನೇಹಿತರೆ ಇಲ್ಲಿ ಇಟ್ಟೋಗೋಣ ಅಂತ ಹೇಳಷ್ಟೇ, ಕೇಳೋಣ ಬನ್ನಿ. ಬೇಡವಾ ಸ್ನೇಹಿತರೆ, ಮುಳ್ಳನ್ ತೋಡಿ ಆಫ್ ರೋಡ್ ಸೋಲೋ ಹೋಗ್ತಾ ಇರೋದು. ಹಾಂ ಬರಲ್ಲ, ಹಾಂ ಸ್ನೇಹಿತರೆ ಬನ್ನಿ. ಆ್ಯಕ್ಚುಲಿ ನಾನು ಅಡಾಪ್ಟರ್ ಫಿಕ್ಸ್ ಮಾಡ್ಕೊಂಡಿಲ್ಲ ಗುರು, ಅಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿದೆ ಆ ಜಾಗದಲ್ಲಿ. ಅಯ್ಯೋ ಅಯ್ಯೋ, ಹಾಕ್ಕೊಂಡೆ ಸರಿಯಾಗಿ.